ಮದ್ದೂರು ತಾಲೂಕು ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವರಾತ್ರಿ ಹಬ್ಬದ ಅಂಗವಾಗಿ ತೆಪ್ಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಶಿವರಾತ್ರಿ ಹಬ್ಬದ ಅಂಗವಾಗಿ 5 ದಿನಗಳ ಕಾಲ ಏರ್ಪಡಿಸಿದ್ದ ವಿವಿಧ ಪೂಜಾ ಕಾರ್ಯಕ್ರಮದಲ್ಲಿ ಮಂಗಳವಾರ ಸಂಜೆ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಹಾಗೂ ಪುತ್ರ ಆಶಯ್ ಮಧುಜಿ ಮಾದೇಗೌಡ ಅವರು ಚಾಲನೆ ನೀಡಿದರು. ತೆಪ್ಪವನ್ನು ಹೂ ಹಾಗೂ ವಿದ್ಯುತ್ ದೀಪಗಳಿಂದ ಶೃಂಗರಿಸಿ ಶಿವ ಪಾರ್ವತಿ ವಿಗ್ರಹವನ್ನು ತೆಪ್ಪದಲ್ಲಿ ಇಟ್ಟು ಕಲ್ಯಾಣಿ ಪಾವನಗಂಗದಲ್ಲಿ 3 ಸುತ್ತು ಪ್ರದಕ್ಷಿಣೆ ಮಾಡಲಾಯಿತು. ಅರ್ಚಕ ಕಾರ್ತಿಕ್ ಅವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ಜರುಗಿತು. ಭಕ್ತಾದಿಗಳು 100 ಸಂಖ್ಯೆಯಲ್ಲಿ ಭಾಗವಹಿಸಿ ಶಿವ ನಾಮಸ್ಮರಣೆ ಮಾಡಿದರು. ಪಟಾಕಿ ಸಿಡಿ ಮದ್ದುಗಳೊಂದಿಗೆ ತೆಪ್ಪೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಲಾಗಿತ್ತು. ಇದೇ ವೇಳೆ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಸಿದ್ದೇಗೌಡ, ಬಿಎಂ ನಂಜೇಗೌಡ, ಮುದ್ದೇಗೌಡ, ಜಯರಾಮು, ಪ್ರಾಂಶುಪಾಲ ಸುರೇಶ್, ಪುಟ್ಟಸ್ವಾಮಿಗೌಡ, ಶಿವಲಿಂಗೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗಿರೀಶ್ ಆರ್ ಸಿದ್ದಪ್ಪ ಸೇರಿದಂತೆ ಹಲವರು ಮುಖಂಡರು ತೆಪ್ಪೋತ್ಸವದಲ್ಲಿ ಭಾಗಿಯಾಗಿದ್ದರು. ಅಣ್ಣ ಈ ಕಡೆ ನೋಡಿ, ಅಣ್ಣ ನಿಟ್ಟಿನಲ್ಲಿ ಇವತ್ತು ಯಶಸ್ವಿಯಾಗಿ ತೆಪ್ಪೋತ್ಸವ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಈ ಬಾರಿ ಹೆಚ್ಚಿನ ಪಬ್ಲಿಸಿಟಿ ಇಲ್ಲದ್ರೂ ಜನ ಸುತ್ತಮುತ್ತಲ ಗ್ರಾಮದಿಂದ ಜನಗಳು ಬಂದಿದ್ದಾರೆ, ಇದನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯುತ್ತೆ ಎಂದು ನಾನು ಟ್ರಸ್ಟು ಪರವಾಗಿ ಹೇಳ್ತಾ ಎಲ್ಲ ಬಂದಿದ್ದಕ್ಕೆ ಅವ್ರನ್ನ ಕೃತಜ್ಞಿಸ್ತೀನಿ.